ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಬೆಳಗಿನ ನಾಷ್ಟಕ್ಕೆ ದಿಢೀರಾಗಿ ಮಾಡುವಂತಹ ರವೆ ಪಡ್ಡನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡತ್ತೇನೆ. ಬೆಳಗ್ಗೆ ಆದರೆ ಎಲ್ಲ ಹೆಣ್ಮಕ್ಳಿಗೂ ಅದೇ ಟೆನ್ಷನ್ನು, ನಾಳೆ ಏನು ಮಾಡಬೇಕು, ಮಧ್ಯಾಹ್ನ ಏನು ಮಾಡಬೇಕು ಅನ್ನೋದೊಂದೇ ಟೆನ್ಷನ್ ಇರ್ತೈತಿ. ಒಂದೇ ಥರದ ತಿಂಡಿ ತಿಂದು ಬೇಜಾರಾದಾಗ ಅಥವಾ ಒಂದೇ ಥರ ಪಡ್ಡು ತಿಂದು ಬೇಜಾರಾದಾಗ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಭಾಳ ಟೈಮು ಹಿಡಿಯೋದಿಲ್ಲ, 10 ನಿಮಿಷದಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು. ಬರ್ರಿ ಈಗ ರವೆ ಪಡ್ಡನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಫಸ್ಟು ನಾನು 1 ಕಪ್ಪಷ್ಟು ಮೀಡಿಯಂ ರವೆ ತೊಗೊಂಡೇನಿ, ಅಂದರೆ ಉಪ್ಪಿಟ್ಟು ರವೆ. ಇದಕ್ಕೆ ನಾನು 1/2 ಕಪ್ಪಷ್ಟು ಮೊಸರು ಹಾಕ್ಕೊಳತ್ತೇನಿ, ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ. ಅದಾದಮೇಲೆ 1/2 ಕಪ್ಪಷ್ಟು ನೀರು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈಗ ನಾನು ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೇನಿ. ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ನೀರನ್ನು ನಾವು ಪಟ್ ಅಂತೇಳಿ ಹಾಕೋಬಾರ್ದು. ನೀರಾದ್ರೆ ಪಡ್ ಸರಿ ಆಗೋದಿಲ್ಲ. ನಾನು ಯಾವ ರೀತಿ ಅಳತೆ ತೋರಿಸ್ಕೊಟ್ಟೇನಲ್ಲ ಅದೇ ಅಳತೆ ಒಳಗೆ ನೀರು ಹಾಕೋರಿ. ಈಗ 1/2 ನಿಮಿಷ ನಾನು ನೆನೆಯಕ್ಕಿಡತ್ತೇನಿ. ರವೆನ ನೀವು ನೈಟ್ ಕಲಸಿಟ್ರೂ ತೊಂದರೆ ಇಲ್ಲ, ಗರಿ ಗರಿಯಾಗಿ ಬರ್ತಾವೆ ಇನ್ನೂ ರವೆ ಪಡ್ಡು. ಟೈಮ್ ಇಲ್ಲ ಅಂದಾಗ ನೀವು 10-15 ನಿಮಿಷ ನೆನೆಸ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಈಗ 10 ನಿಮಿಷ ನೆನೆಯುವಷ್ಟೊತ್ತಿಗೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳತ್ತೇನಿ. 1/2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ ನಾನು ದೊಡ್ಡ ಚಮಚದಲ್ಲಿ. ಅದಾದಮೇಲೆ 1/2 ಚಮಚದಷ್ಟು ಸಾಸಿವೆ, 1/2 ಚಮಚದಷ್ಟು ಕಡಲೆಬೇಳೆ, ನೆಕ್ಸ್ಟು 1/2 ಚಮಚ ಉದ್ದಿನಬೇಳೆ, ಆಮೇಲೆ 3 ಹಸಿಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ. ನೆಕ್ಸ್ಟು 1 ಎಸಳು ಕರಿಬೇವನ್ನ ಕೈಯಿಂದ ಕಟ್ ಮಾಡಿ ಹಾಕ್ಕೊಂಡೆ ನಾನು. 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳತ್ತೇನೆ. ಅದಾದಮೇಲೆ ನೋಡ್ರಿ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ಕಲರ್ ಚೇಂಜ್ ಆಗೋವರೆಗೂ ಅಲ್ಲ, ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೋಬೇಕಷ್ಟ. ಒಂಚೂರು ಎಣ್ಣೆ ಒಳಗೆ ಲೈಟಾಗಿ ಬೆಚ್ಚಗಾದ್ರೆ ಸಾಕು 1 ನಿಮಿಷ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಾನೀಗ ರವೆಗೇನು ಉಪ್ಪು ಹಾಕಿಲ್ಲ, ಹಾಗಾಗಿ ಇಲ್ಲೇ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೇನೆ. ನಿಮಗೆ ಕಮ್ಮಿ ಅನಿಸಿದರೆ ನೀವು ರವೆ ಒಳಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಈಗ ಜಸ್ಟ್ ಒಂಚೂರು ನಾನು ಫ್ರೈ ಮಾಡ್ಕೊಂಡಾಯಿತು, 1-1.5 ನಿಮಿಷದಷ್ಟು. ಈಗ 10 ನಿಮಿಷ ಆಯ್ತು ನೋಡ್ರಿ ರವೆ ನೆನೆದತ್ತಿ. ನಿಮ್ಗೆ ಟೈಮ್ ಇದ್ರೆ ಬೇಕಾದ್ರೆ 20-30 ನಿಮಿಷ ಕೂಡ ನೆನೆಸ್ಕೋಬೋದು, ಇನ್ನೂ ಚಲೋ ಆಗ್ತಾವೆ ಪಡ್ಡು. ಅದಾದಮೇಲೆ ನಾನು ಏನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಈರುಳ್ಳಿದು, ಅದನ್ನು ನಾನು ರವೆಗೆ ಮಿಕ್ಸ್ ಮಾಡ್ಕೊಳತ್ತೇನಿ. ಕಲಸಿಟ್ಟಿರೋ ರವೆಗೆ ನೀವು ತರಕಾರಿನೂ ಮಿಕ್ಸ್ ಮಾಡ್ಕೋಬೋದು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ಡಿಫ್ರೆಂಟಾಗಿ. ಟೈಮ್ ಇಲ್ಲ ಅಂದಾಗ ಜಸ್ಟ್ ಈ ಥರ ಮಾಡ್ಕೊಂಡ್ರೂ ನಡೀತೈತಿ, ಇದು ಒಂಥರ ಟೇಸ್ಟ್ ಕೊಡ್ತೈತಿ ಈರುಳ್ಳಿ ಹಾಕಿರೋದ್ರಿಂದ. ನೆನೆದ್ಮೇಲೆ ರವೆ ಸ್ವಲ್ಪ ಗಟ್ಟಿ ಅನ್ಸತ್ತಿತ್ತು, ಹಾಗಾಗಿ ನಾನು 1/4 ಕಪ್ಪಷ್ಟು ನೀರು ಹಾಕ್ಕೊಳತ್ತೇನಿ. ನೀವು ಸೇಮ್ ಅಕ್ಕಿದೆಲ್ಲ ಪಡ್ ಮಾಡ್ತಿರಲ್ಲ ಸೇಮ್ ಅದೇ ಥರನೇ ಅದೇ ಹದದೊಳಗೆ ನಾವು ಕಲಸ್ಕೋಬೇಕು. ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು, ಮೀಡಿಯಂ ಕನ್ಸಿಸ್ಟೆನ್ಸಿ ಒಳಗೆ ಕಲಸ್ಕೋಬೇಕು ನೋಡ್ರಿ. ಈಗ ಹಿಟ್ಟಿನ ಹದ ರೆಡಿ ಆಯಿತು. ಲಾಸ್ಟಲ್ಲಿ ನಾನು 1/4 ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಳತ್ತೇನಿ. ನಾವು ಏನು ಇಡ್ಲಿಗೆಲ್ಲ ಹಾಕ್ಕೋತೇವಲ್ಲ ಅದೇ ಸೋಡಾ. ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ ನಾನು. 1-2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗ್ತೈತಿ, ಪಡ್ಡು ಇನ್ನೂ ಗರಿ ಗರಿಯಾಗಿ ಇನ್ನೂ ಟೇಸ್ಟ್ ಆಗ್ತವು. ಸೊ ಈಗ ಹಿಟ್ಟು ರೆಡಿ ಆದಮೇಲೆ ನಾನೀಗ ಪಡ್ಡು ಮಾಡ್ಕೊಳತ್ತೇನೆ ನೋಡ್ರಿ. ಪಡ್ಡಿನ ಮನೇನ ಚೆನ್ನಾಗಿ ಕಾಯಿಸ್ಬೇಕು. ಕಾಯ್ದಾದಮೇಲೆ ನಾನು ಎಣ್ಣೆ ಹಾಕ್ಕೊಳತ್ತೇನೆ. ನಾವು ಪಡ್ಡಿನ ಹಿಟ್ಟು ಹಾಕಬೇಕಾದ್ರೆ ಮಾತ್ರ ಉರಿ ಭಾಳ ಕಮ್ಮಿ ಇರಬೇಕು, ಯಾಕಂದರೆ ಜೋರು ಉರಿ ಒಳಗೆ ಬೇಯಿಸ್ಕೊಂಡ್ರೆ ಏನಾಗ್ತೈತಿ, ಮ್ಯಾಲಷ್ಟು ಕಲರ್ ಚೇಂಜ್ ಆಗ್ತವೆ, ಬಟ್ ಒಳಗೆಲ್ಲ ಹಸಿ ಹಸಿ ಉಳಿದ್ಬಿಡ್ತಾವೆ. ಪಡ್ಡಿನ ಮನೇನ ಜೋರು ಉರಿಯೊಳಗೆ ಕಾಯಿಸಿ ನಾನೀಗ ಹಿಟ್ಟು ಹಾಕಬೇಕಾದ್ರೆ ಮಾತ್ರ ಸಣ್ಣ ಉರಿಯೊಳಗೆ ಇಟ್ಕೊಂಡು ಹಿಟ್ಟು ಹಾಕತ್ತೇನೆ. ಪಡ್ಡಿನ ಹಿಟ್ಟನ್ನು ಫುಲ್ ಜಾಸ್ತಿ ಹಾಕಬಾರ್ದು, ಯಾಕಂದರೆ ಬೆಂದ ಮೇಲೆ ಎಲ್ಲ ಹೊರಗಡೆ ಬಂದಂಗೆ ಆಗಿಬಿಡ್ತಾವೆ. ಸ್ವಲ್ಪ ಕಮ್ಮಿ ಹಾಕಿದರೆ ಬೆಂದ ಮೇಲೆ ಕರೆಕ್ಟಾಗಿ ಏನು ಪಡ್ಡಿನ ಶೇಪ್ ಆಗಿತ್ತಲ್ಲ ಅಷ್ಟು ಕರೆಕ್ಟಾಗಿ ಆಗ್ತಾವೆ. 1-4 ನಿಮಿಷ ನಾನು ಸಣ್ಣ ಉರಿ ಒಳಗೆ ಬೇಯಿಸ್ಕೊಳತ್ತೇನೆ. ಈಗ 3 ನಿಮಿಷ ಆಯಿತು. ಉರಿ ಕರೆಕ್ಟಾಗಿ ಮಿಡ್ಲಲ್ಲಿರೋ ಪಡ್ಡಿಗೆ ಮಾತ್ರ ಹೆಚ್ಚಾಗಿ ತಾಕೋದ್ರಿಂದ ಮಧ್ಯದಲ್ಲಿರೋ ಪಡ್ ಅಷ್ಟೇ ಚೆಂದಾಗಿ ಬೇಯ್ತಾವು ಬೇಗನೆ. ಸೊ ಹಾಗಾಗಿ ಅವನಷ್ಟೇ ನಾನು ಉಲ್ಟಾ ಮಾಡಿ ತಿರುಗಿಸ್ಕೊಳತ್ತೇನೆ. ಈಗ ನೆಕ್ಸ್ಟು ನಾನು 1 ನಿಮಿಷ ಆದಮೇಲೆ ಏನು ಸುತ್ತಲೂ ಇದಾವಲ್ಲ ಎಲ್ಲ ಪಡ್ಡನ್ನು ನಾನು ಉಲ್ಟಾ ಮಾಡಿ ತಿರುಗಿಸ್ಕೊಳಕತ್ತೇನಿ. ನೋಡ್ರಿ ಕಲರ್ ಎಷ್ಟು ಚೆಂದ ಬಂದಾವ ಅಂಥೇಳಿ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿ ಆಗಿರ್ಬೋದು ಅಂಥೇಳಿ. ನಾವು ಏನು ಮನೇಲಿ ಮಾಡ್ತೇವಲ್ಲ ರೈಸಿಂದ ಅದೇ ಥರ ಒಂಥರ ಗರಿ ಗರಿಯಾಗಿ ಬಂದಾವು, ಕಲರ್ ಕೂಡ ಚೇಂಜ್ ಆಗಿದ್ದಾವು. ಇನ್ನು 4 ನಿಮಿಷ ನಾನು ಬೇಯೋಕೆ ಬಿಡತ್ತೇನಿ ಸಣ್ಣ ಉರಿ ಒಳಗೆ. ನಾನು ಫಸ್ಟ್ ಒಂದೇ ಸಾರಿ ಎಣ್ಣೆ ಹಾಕಿ ಪಡ್ಡನ್ನು ಬೇಯಿಸ್ಕೊಂಡೇನಿ. ಕಬ್ಬಿಣದ್ದು ಪಡ್ಡಿನ ಮನೆ ಆಗಿದ್ರೆ 2 ಸಾರಿ ಎಣ್ಣೆ ಹಾಕ್ಕೋಬೇಕು, ಉಲ್ಟಾ ತಿರುಗಿಸ್ಕೋಬೇಕಾದ್ರೆ 1 ಸಾರಿ.
ಈಗ 4 ನಿಮಿಷ ಆಯ್ತು ನೋಡ್ರಿ, ಪಡ್ಡೆಲ್ಲ ಚೆನ್ನಾಗೆ ಬೆಂದವು. ತಿಂಡಿಗೆ ಏನು ಪ್ಲ್ಯಾನಿಂಗ್ ಇಲ್ಲೇ ಇದ್ದಾಗಂತೂ ಆರಾಮಾಗಿ ಈ ದಿಢೀರ್ ಪಡ್ಡನ್ನ ಮಾಡ್ಕೊಂಡ್ಬಿಡ್ಬೋದು. ರವೆ ಅಂತೂ ನಾವು ಉಪ್ಪಿಟ್ಟಿಗೋಸ್ಕರ ತಂದು ಇಟ್ಕೊಂಡಿರ್ತೀವಿ, ಸ್ಟಾಕ್ ಇದ್ದೇ ಇರ್ತೈತಿ, ಏನೂ ಟೆನ್ಷನ್ ಇಲ್ಲ. ಆರಾಮಾಗಿ ಬೇಕು ಅಂದಾಗ ರವೆ ಪಡ್ಡನ್ ಮಾಡ್ಕೊಂಡು ತಿನ್ಬೋದು. ಸಂಜೆ ಟೈಮು ಟೀ ಜೊತೆನೂ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಸಂಜೆ ಸ್ಕೂಲಿಂದ ಮಕ್ಕಳು ಬಂದಾಗ ಏನಾದರೂ ಮಾಡಿಕೊಡು ಅಂತಿರ್ತಾರೆ, ಅಂಥ ಟೈಮ್ನಾಗ 10 ನಿಮಿಷದಾಗ ಆರಾಮ ಮಾಡಿಕೊಡ್ಬೋದು. ಇಲ್ಲಾಂದರೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೂ ಇದನ್ನು ಕೊಟ್ಟು ಕಳಿಸ್ಬೋದು. ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ದಿಢೀರ್ ರವೆ ಪಡ್ಡು ರೆಸಿಪಿನ, ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಹಂಗೆ ಹೊಸಬರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.